Hello everyone, welcome back to my channel Sangama Baking. Ivattu nan ankondidde ondu nimge torisbekagiro recipe na, but hakite bere gotilla adu yav riti mistake aitu anta adanna recipe nodta nodtane nan ivattu nim jothe share martini. But agide end tumba chenagittu, design agide taste agide tumba chenagittu, but nan ankondidde bere hakite bere. ಸೊ ತಡ ಮಾಡೋಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ನಾನು ನಿಮಗೆ ಬ್ಲೂ ವೆಲ್ವೆಟ್ ಕೇಕ್ನ ಮಾಡೋದು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಆಗಿದ್ದೆ ಬೇರೆ. ನಾನು ಮಾಡಿದ ಮಿಸ್ಟೇಕ್ ಏನು ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಯಿಲ್ನ ತೊಗೊಂಡು ಇದಕ್ಕೆ ಮೊಸರು ಆ್ಯಡ್ ಮಾಡಿಲ್ಲ. ಫಸ್ಟ್ಗೆ ನಾನು ಎಮಲ್ಷನ್ನ ಹಾಕಿದ್ದೀನಿ, ಪೈನಾಪಲ್ ಎಮಲ್ಷನ್ನ ಮತ್ತು ಬ್ಲೂ ಕಲರ್ನ ಹಾಕಿದ್ದೀನಿ ಬ್ಲೂ ವೆಲ್ವೆಟ್ ಕೇಕ್ಗೋಸ್ಕರ. ಬಟ್ ಅಲ್ಲಿ ಆಗಿದ್ದೇ ಬೇರೆ, ಏನಾಯಿತು ಅನ್ನೋದು ಲಾಸ್ಟಲ್ಲಿ ಗೊತ್ತಾಗುತ್ತೆ. ಇವಾಗ ಮೆಜರ್ಮೆಂಟ್ನ ಹೇಳ್ತೀನಿ. 1/2 ಕಪ್ ಮೈದಾ, 1/4 ಕಪ್ ಆಗೋಷ್ಟು ಐಸಿಂಗ್ ಶುಗರ್, 1/2 ಟೀಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀಸ್ಪೂನಷ್ಟು ಬೇಕಿಂಗ್ ಸೋಡಾ, 1/4 ಟೀಸ್ಪೂನಷ್ಟೇ ಕೋಕೋ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಹಾಲಿನಲ್ಲಿ ಕೇಕ್ ಮಾಡ್ತಾ ಇದ್ದೀನಿ, ಏಕೆಂದರೆ ಇವತ್ತು ನಾನು ಆ ಮಿಲ್ಕ್ ಪೌಡರ್ನ ಹಾಕಿಲ್ಲ. ಅದಕ್ಕೋಸ್ಕರ ಮಿಸ್ಟೇಕ್ ಏನು ಅಂತ ಇವಾಗ ಅರ್ಥ ಆಗಿದೆ ಅಂದ್ಕೊತೀನಿ. ಬ್ಲೂ ಕಲರ್ ಹೋಗಿ ಗ್ರೀನ್ ಕಲರ್ ಆಗಿಬಿಟ್ಟಿದೆ. ಇದು ಬ್ಲೂ ವೆಲ್ವೆಟ್ ಕೇಕ್ ಆಗಲಿಲ್ಲ, ಬದಲಾಗಿ ಗ್ರೀನ್ ವೆಲ್ವೆಟ್ ಕೇಕ್ ಆಗಿಬಿಡ್ತು. ಅದು ಏನಕ್ಕೆ ಅಂತ ಅರ್ಥ ಆಗಿರಲಿಲ್ಲ, ಬಟ್ ಆಮೇಲೆ ನನಗೆ ಅರ್ಥ ಆಯಿತು ನಾನು ಯೆಲ್ಲೋ ಫುಡ್ ಎಮರ್ಷನ್ ಹಾಕ್ಬಾರ್ದಾಗಿತ್ತು ಅಂತ. ಎಸೆನ್ಸ್ ಹಾಕಬೇಕಾಗಿತ್ತು, ಬಟ್ ಫುಡ್ ಎಮರ್ಷನಲ್ಲಿ ಕಲರ್ ಕೂಡ ಇರುತ್ತೆ. ನನಗೆ ಆವಾಗ ಗೊತ್ತೇ ಆಗಲಿಲ್ಲ, ನನಗೆ ಆ ತಲೆಗೆ ಬರಲೇ ಇಲ್ಲ. ಸೊ ಪರವಾಗಿಲ್ಲ ಬಿಡಿ, ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ಇನ್ನೊಂದಿನ ನಾನು ನಿಮಗೆ ಬ್ಲೂ ವೆಲ್ವೆಟ್ ಕೇಕ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಲಾಸ್ಟಲ್ಲಿ ನಾನಿಲ್ಲಿ 1/4 ಟೀಸ್ಪೂನ್ ಆಗೋಷ್ಟು ನಿಂಬೆ ರಸನ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಪ್ಯಾಚುಲಾದಿಂದ ಮೊದಲು ಗ್ರೀಸ್ ಮಾಡಿ ಇಟ್ಕೊಂಡಿರೋ ಕೇಕ್ ಟಿನ್ಗೆ ಹಾಕಿ ಒಂದು 2-3 ಸಲ ಟ್ಯಾಪ್ ಮಾಡಿದ್ದೀನಿ. ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ, ಬಬಲ್ಸ್ ಎಲ್ಲ ಬಂದಮೇಲೆ ನೀವು ಮೊದಲೇ ಪ್ರೀಹೀಟ್ ಮಾಡಿರೋಂಥ ಕೇಕ್ ಇದು ಕುಕ್ಕರ್ ಏನಿದೆ ಅದಕ್ಕೆ ನಾನು ಕೇಕ್ ಟಿನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದನ್ನು 25-30 ಮಿನಿಟ್ಸ್ವರೆಗೆ ನಾವು ಬೇಕ್ ಮಾಡ್ಕೊಬೇಕು. ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ. 10 ನಿಮಿಷ ತಣ್ಣಗಾದ್ಮೇಲೆ ಈ ರೀತಿ ನಾನು ಚಾಕುನಿಂದ ಸೈಡ್ಸ್ನೆಲ್ಲ ಬಿಡಿಸ್ಕೊಂಡು ಓಪನ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡ್ತಾ ಇದ್ರಲ್ಲ, ಗ್ರೀನಿಶ್ ಆಗಿದೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟರ್ ಪೇಪರ್ನ ತೆಗೆದು ಮೇಲ್ಗಡೆ ಇರೋ ಡೋನ್ ಶೇಪ್ ಬಂದಿದೆಯಲ್ಲ ಅದನ್ನು ಒಂದು ಲೇಯರ್ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನೊಂದು 2 ಲೇಯರ್ ನಾರ್ಮಲ್ಲಾಗಿ ನಿಮ್ಗೆ ಗೊತ್ತೇ ಇರೋ ಹಾಗೆ ಡೈಲಿ ನಾನು ವೀಡಿಯೋನ ವಾಚ್ ಮಾಡ್ತಾ ಇದ್ದರೆ ಗೊತ್ತೇ ಇರುತ್ತೆ, ನಾನು ಇಲ್ಲಿ ಥ್ರೆಡ್ ಮೂಲಕ ಇದನ್ನು 2 ಲೇಯರಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿರಲ್ಲ ಈ ರೀತಿ. ಇವಾಗ ನಾನು ಒಂದು ಕೇಕ್ ಬೋರ್ಡ್ಗೆ ಕ್ರೀಮ್ನ ಹಾಕಿ ಅದು ಟಾಪ್ ಬಾಟಮ್ ಲೇಯರ್ ಏನಿದೆ ಅದನ್ನು ನಾನು ಉಲ್ಟ ಮಾಡಿ ಇಟ್ಕೊಂಡು ಶುಗರ್ ಸಿರಪ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಶುಗರ್ ಸಿರಪ್ನ ಸ್ಪ್ರೆಡ್ ಮಾಡಾದಮೇಲೆ ಇನ್ನೊಂದು ಒಂದು ಸ್ವಲ್ಪ ಕ್ರೀಮ್ನ ಹಾಕಿ ಒಂದು ಪ್ಯಾಲೆಟ್ ನೈಫ್ನಿಂದ ಇದನ್ನ ಕ್ರೀಮ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಈ ರೀತಿ ನಾನು ಸ್ಪ್ರೆಡ್ನ ಮಾಡ್ಕೊಂಡಾಗಿದೆ. ಇವಾಗ ಟಾಪ್ ಲೇಯರ್ ಏನಿದೆ ಅದನ್ನು ಉಲ್ಟ ಮಾಡಿ ಇಟ್ಕೊಂಡು ಅದರ ಮೇಲೆ ಶುಗರ್ ಸಿರಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಶುಗರ್ ಸಿರಪ್ನ ಆ್ಯಡ್ ಮಾಡೋದ್ರಿಂದ ಕೇಕ್ ತುಂಬ ಮಾಯ್ಸ್ಟ್ ಆಗಿರುತ್ತೆ, ಸ್ಪಾಂಜಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಈ ರೀತಿ. ನನ್ನ ಬ್ಲೂ ವೆಲ್ವೆಟ್ ಕೇಕ್ನ ಥಾಟ್ ಏನಿದೆ ಅದು ಇವತ್ತಿನ ದಿನಕ್ಕೆ ಅದನ್ನು ಮುಂದೊಂದು ದಿನ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ತಾ ಇದ್ರಲ್ಲ ಈ ರೀತಿ 2 ಲೇಯರ್ಸ್ನ ನಾನು ಕ್ರಮ್ ಕೋಟ್ ಮಾಡ್ಕೊಂಡಿದ್ದೀನಿ ಸೈಡ್ಸ್ನಲ್ಲಿ. ಕ್ರಮ್ ಕೋಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಡೈಲಿ ನನ್ನ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ನಿಮಗೆ ಗೊತ್ತೇ ಇರುತ್ತೆ, ಕ್ರಮ್ ಕೋಟ್ ಮಾಡೋದ್ರಿಂದ ಏನೇ ಗ್ಯಾಪ್ಸ್ ಇದ್ದರೂ ಅದು ಫಿಲ್ ಆಗುತ್ತೆ. ಮತ್ತು ಐಸಿಂಗ್ ಫೈನಲ್ ಐಸಿಂಗ್ ಏನಿದೆ ಅದನ್ನು ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಅನ್ನೋದಕ್ಕೋಸ್ಕರ ಈ ಕ್ರಮ್ ಕೋಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಟಾಪ್ ಮತ್ತು ಸೈಡ್ಸ್ನೆಲ್ಲ ಕ್ರಮ್ ಕೋಟ ಆದಮೇಲೆ ನಾನಿವತ್ತು ಡೈರೆಕ್ಟಾಗಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಪೈಪಿಂಗ್ ಬ್ಯಾಗ್ನಲ್ಲಿ ಆಗ್ತಾಯಿಲ್ಲ. ಇವತ್ತು ನನಗೆ ಈ ಕೇಕ್ ಮಾಡೋದು ಸ್ವಲ್ಪ ಅರ್ಜೆಂಟ್ ಇತ್ತು, ಬೇಗ ಬೇಗ ಇದನ್ನು ಮುಗಿಸ್ಬೇಕಿತ್ತು, ಬಿಕಾಸ್ ತುಂಬ ಕೆಲಸ ಇತ್ತು. ಅದಕ್ಕೋಸ್ಕರ ನಾನು ಪೈಪಿಂಗ್ ಬ್ಯಾಗ್ಗೆ ಹಾಕ್ಕೊಳ್ಳೋಕೆ ಹೋಗಲಿಲ್ಲ, ಡೈರೆಕ್ಟ್ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ. ನೋಡ್ತಾ ಇದ್ರಲ್ಲ ಡೈರೆಕ್ಟ್ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ತುಂಬ ಮೆಸ್ಸಿಯಾಗಿ ಕಾಣುತ್ತೆ, ನೀಟಾಗಿ ಬರೋಲ್ಲ, ತುಂಬ ಕೆಲಸ ಹಿಡಿಯುತ್ತೆ. ಬಟ್ ನನ್ನ ಥಾಟ್ ಬ್ಲೂ ವೆಲ್ವೆಟ್ ಕೇಕ್ನ ಹಾಳು ಮಾಡಿದ ಕಡೆಯೇ ಇತ್ತು, ಸೊ ಅಷ್ಟು ನೀಟಾಗಿ ಬರಲಿಲ್ಲ.
ಇವಾಗ ನಾನೊಂದು ಬ್ರಷ್ನಿಂದ ಈ ರೀತಿ ಪ್ಯಾಟರ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಈ ರೀತಿ ಸ್ವಲ್ 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 ಆಗಿ ಬರಬೇಕು. ಹಾಗಿದೆ, ಇದು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಲೈಟ್ ಬ್ರೈಟ್ನೆಸ್ ಜಾಸ್ತಿ ಇರೋದ್ರಿಂದ ಐ ಥಿಂಕ್ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ಇವಾಗ ಒಂದು ಪ್ಯಾಲೆಟ್ ನೈಫ್ನ ಈಗ ಮಧ್ಯದಲ್ಲಿ ನಾನು ಮಾಡ್ತಿರೋ ಡಿಸೈನ್ಗೆ ಈ ರೀತಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ನಾನು ಯೋಚನೆ ಮಾಡಿ ಡಿಸೈನೇ ಬೇರೆ, ಬಟ್ ಕೇಕ್ ಈ ರೀತಿ ಆಗಿರೋದ್ರಿಂದ ಸಿಂಪಲ್ಲಾಗಿ ಒಂದು ಡಿಸೈನ್ನ ಮಾಡ್ತಾಯಿದ್ದೀನಿ. ಒಂದು ಕ್ಲೋಸ್ ಸ್ಟಾರ್ ನೋಸಲ್ಗೆ ಈ ರೀತಿ ಒಂದು 2 ಟೇಬಲ್ಸ್ಪೂನ್ ಅಷ್ಟು ಕ್ರೀಮ್ನ ತೊಗೊಂಡಿದ್ದೀನಿ. ಇದಕ್ಕೆ ಎಲ್ಲೋ ಫುಡ್ ಎಮಲ್ಷನ್ ಪೈಪ್ ಪೈನಾಪಲ್ ಫುಡ್ ಎಮಲ್ಷನ್ ಏನಿದೆ ಅದನ್ನು ಸಿಂಪಲ್ಲಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಫ್ ವೈಟ್ ಕ್ರೀಮ್ನ ಮಾಡಿಕೊಂಡು ಈ ರೀತಿ ಸಿಂಪಲ್ಲಾಗಿ ಒಂದು ಫ್ಲವರ್ಸ್ಗಳನ್ನ ಬಿಟ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಮಾರ್ಕಿಂಗ್ ಮಾಡ್ಕೊಂಡಿದ್ನಲ್ಲ ಅದರ ಮೇಲೆ ಈ ರೀತಿ ಸ್ಪ್ರೆಡ್ ಡಿಸೈನ್ನ ಬಿಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರಲಿ, ಈ ರೀತಿ ಎರಡು ಕಡೆ ಈ ರೀತಿನ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಈ ಡಿಸೈನ್ನ ಮಾಡ್ಕೊಂಡಾದಮೇಲೆ ನಾನು ನಿಮಗೆ ಫಸ್ಟ್ ಜೆಲ್ ಮಾಡೋದನ್ನೇ ಹೇಳ್ಕೊಟ್ಟಿದ್ದೆ. ನಾನು ವಿಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ ಜೆಲ್ನ ಯಾವ ರೀತಿ ಮಾಡೋದು ಅಂತ. ಆ ಜೆಲ್ನ ಇಲ್ಲಿ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾನು ಸ್ಪ್ರೆಡ್ ಮಾಡಿಕೊಂಡು ಸೈಡ್ಸಲ್ಲಿ ಡ್ರಾಪ್ಸ್ಗಳನ್ನ ಮಾಡಿಕೊಂಡು ನೀಟಾಗಿ ಕವರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆದಮೇಲೆ ಕ್ರೀಮ್ ಇನ್ನೂ ಸ್ವಲ್ಪ ಕ್ರೀಮ್ ಇತ್ತಲ್ಲ ಆ ಕ್ರೀಮ್ನಲ್ಲಿ ಈ ರೀತಿ ಬಾಟಮ್ನಲ್ಲಿ ಒಂದು ಡಿಸೈನನ್ನು ಮಾಡ್ಕೊತಾ ಇದ್ದೀನಿ, ಬಾರ್ಡರ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಕಂಪ್ಲೀಟ್ ಆಗಿದೆ. ನನಗೆ ಸೈಡ್ಸ್ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಿತ್ತು, ಅದಕ್ಕೋಸ್ಕರ ನಾನು ಜಸ್ಟ್ ಒಂದು ಸ್ಟಾರ್ ಡಾಟ್ ಡಾಟ್ ರೀತಿ ಈ ರೀತಿ ಸಿಂಪಲ್ಲಾಗಿ ಒಂದು ಬಾರ್ಡರ್ನ ಮಾಡ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡಿಸೈನ್ ಏನು ಸಿಂಪಲ್ ಇಲ್ಲ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇದ್ರಲ್ಲ, ಈ ರೀತಿ ನಾನು ಡಾಟ್ ಡಾಟ್ ರೀತಿ ಇದ್ರ ಮೇಲೆ ಇಡ್ತಾ ಹೋಗ್ತಾ ಇದ್ದೀನಿ. ಇದಾಗಿದೆ. ಇವಾಗ ನಾನೊಂದು ಪೈಪಿಂಗ್ ಬ್ಯಾಗ್ಗೆ ವಿ ಕಟ್ನ ಹಾಕಿ ಗ್ರೀನ್ ಕಲರ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಫ್ಲವರ್ಸ್ ಏನಿದೆ ಅದ್ರ ಸೈಡ್ಸಲ್ಲಿ ನಾನು ಈ ರೀತಿ ಲೀವ್ಸ್ಗಳನ್ನ ಬಿಡ್ತಾ ಇದ್ದೀನಿ. ಜಸ್ಟ್ ಒಂದ್ಸಲ ಪ್ರೆಸ್ ಮಾಡಿ ಕೈನ ವೈಬ್ರೇಟ್ ಮಾಡಿದ್ರೆ ಫ್ಲವರ್ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಪ್ರೆಸ್ ಮಾಡ್ತೀರೋ ಅಷ್ಟೇ ಚಿಕ್ಕದು ಅಥವಾ ಅಷ್ಟೇ ದೊಡ್ಡದಾಗಿ ನಿಮಗೆ ಲೀಫ್ ಅನ್ನೋದು ಬರುತ್ತೆ. ನೋಡ್ತಾರೆ, ನಾನು ಎಲ್ಲ ಕಡೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಸೈಡ್ಸಲ್ಲಿ ನಾನು ಡಾಟ್ಸ್ ಇಟ್ಟಿದ್ದೀನಲ್ಲ ಅಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಒಂದು 2-3 ಲೀಫ್ನ ಮಾಡ್ಕೊಂಡಿದ್ದೀನಿ. ಮತ್ತು ಕೆಳಗಡೆನೂ ಕೂಡ ಲೀಫ್ಸ್ನ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದಾರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದೇ ಥರ ವೀಡಿಯೋಗಳಿಗೆ ನನ್ನ ಚಾನಲಲ್ಲಿ ಬರೋ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಎಷ್ಟೋ ಜನ ವೀಡಿಯೋಸ್ನ ನೋಡ್ತಾರೆ ಬಟ್ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಲ್ಲ. ನೀವು ಮಾಡ್ಕೊಳ್ಳೋ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಅಂದರೆ ತುಂಬ ಮೋಟಿವೇಟ್ ನೀಡುತ್ತೆ, ಕಾನ್ಫಿಡೆಂಟ್ ನೀಡುತ್ತೆ. ಇದೇ ರೀತಿ ವೀಡಿಯೋಸ್ಗಳನ್ನ ತರೋದಕ್ಕೋಸ್ಕರ ನಾನಿಲ್ಲಿ ಗೋಲ್ಡನ್ ಶುಗರ್ ಬಾಲ್ಸ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.